ತ್ಯಾಜ್ಯ ಸಮಸ್ಯೆ ಬಿಬಿಎಂಪಿ ವಿರುದ್ಧ ವಿವಿಧ ಗ್ರಾಮಸ್ಥರಿಂದ ಬೃಹತ್ ಪ್ರತಿಭಟನೆ ಬೆಂಗಳೂರು ಮಹಾನಗರದಲ್ಲಿ ಸಂಗ್ರಹವಾಗುವ ಭಾರೀ ಪ್ರಮಾಣದ ತ್ಯಾಜ್ಯವನ್ನು ಲಾರಿ ಟಿಪ್ಪರ್ಗಳಲ್ಲಿ ತಂದು ನಮ್ಮ ಗ್ರಾಮಗಳಲ್ಲಿ ಬೇಕಾಬಿಟ್ಟಿಯಾಗಿ ಸುರಿಯುವುದರಿಂದ ಸುತ್ತಮುತ್ತಲಿನ ಗ್ರಾಮಗಳ ನಿವಾಸಿಗಳು ನರಕಯಾತನೆ ಅನುಭವಿಸುವಂತಾಗಿದೆ ಎಂದು ಅಳಲು ತೋಡಿಕೊಂಡಿರುವ ಗ್ರಾಮಸ್ಥರು ಬೆಂಗಳೂರು ಮಹಾನಗರ ಪಾಲಿಕೆ ವಿರುದ್ಧ ಕಳೆದ ಎರಡು ದಿನಗಳಿಂದ ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ ವಿಶೇಷವಾಗಿ ಇಲ್ಲಿ ಸುಬ್ರಾಯ ಪಾಳ್ಯ ಅಂತ ಹೇಳಿ ಇಲ್ಲಿ ಇರ್ತಕ್ಕಂತ ಎಷ್ಟೋ ಜನ ನೋಡಿ ಬಡ ಕುಟುಂಬದವರು ಇವರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂತ ಜನ ಅಲ್ಲ ಬಹಳ ಅವತ್ತಿನ ಸಂಪಾದನೆ ಮಾಡಿ ಅವತ್ತು ತಿನ್ನಬೇಕು ದಿನಕೂಲಿ ಮಾಡ್ತಕ್ಕಂತ ಎಲ್ಲ ಬಡವರು ಕೂತಿರೋರು ಇವರೆಲ್ಲರ ಆರೋಗ್ಯವನ್ನ ಚಿಂತನೆಯಲ್ಲಿ ಇಟ್ಕೊಂಡು ಈ ಭಾಗದ ಸ್ಥಳೀಯ ಶಾಸಕರು ಮತ್ತೆ ಸಚಿವರಾಗಿರ್ತಕ್ಕಂಥವ್ರು ಅವರು ಕೂಡಲೇ ಈ ತಕ್ಷಣಕ್ಕೆ ಬಂದು ಈ ಜನಗಳನ್ನ ಸ್ಪಂದಿಸಿ ಮುಂದೆ ಯಾವ ರೀತಿ ಅಧಿಕಾರಿಗಳ ಹತ್ರ ನೀವು ಮಾತಾಡ್ತಿರೋ ನಮ್ಗೆ ಗೊತ್ತಿಲ್ಲ ಇದರಿಂದ ಕೂಡಲೇ ಯಾವ ರೀತಿ ಇದು ಸ್ಥಗಿತ ಆಗಿತ್ತೋ ಅದೇ ಸ್ಥಗಿತವನ್ನು ಮುಂದುವರಿಸ್ಕೊಂಡು ಹೋದ್ರೆ ನಾವು ಕೂಡ ಶಾಂತಿಯುತವಾಗಿ ಏನು ಇವರು ಮೂರು ದಿನ ಇದನ್ನ ಪರ್ಮಿಷನ್ ತಗೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಭಾಗವನ್ನು ಕೂತ್ಕೊಂಡು ಖಂಡಿತವಾಗೂ ಇಲ್ಲಿನ ಜನಕ್ಕೆ ನಾವು ಹೇಳ್ತೀವಿ ಈ ಪ್ರತಿಭಟನೆಯಲ್ಲಿ ಎ ಸುಬ್ಬರಾಯನಪಾಳ್ಯ ಬಿ ಸುಬ್ಬರಾಯನಪಾಳ್ಯ ಶೇಷಗಿರಿಪುರ ಗೋಪಾಲನಗರ ಕೋಲೂರು ಜಂಗಮಯ್ಯನಪಾಳ್ಯ ಚಿಕ್ಕೆಲ್ಲೂರು ಮುರಳಿ ಲೇಔಟ್ ದೊಡ್ಡಣ್ಣ ಲೇಔಟ್ ರಂಗನಪಾಳ್ಯ ಹೊಸಪಾಳ್ಯ ದೊಡ್ಡಗುಡಿ ರಾಮೋಹಳ್ಳಿ ಗೇರ್ಪಾಳ್ಯ ಕಣಮಿಣಕಿ ಕುಂಬಳಗೋಡು ಗ್ರಾಮಗಳ ಸಾವಿರಾರು ಮಂದಿ ಪಾಲ್ಗೊಂಡು ಸರ್ಕಾರ ಮತ್ತು ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಪ್ರತಿಭಟನೆಯು ವಿ ಸುಬ್ಬರಾಯನಪಾಳ್ಯದಲ್ಲಿ ನಡೆಯುತ್ತಿದ್ದು ಪ್ರತಿಭಟನಾಕಾರರು ಸರ್ಕಾರ ಬಿಬಿಎಂಪಿ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಿದ್ದಾರೆ ಈ ಸ್ಥಳದಲ್ಲಿ ಬಿಬಿಎಂಪಿ ತ್ಯಾಜ್ಯ ಸಂಸ್ಕರಣ ಘಟಕವನ್ನು ಸ್ಥಾಪಿಸಿರುವುದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಹಲವು ಬಗೆಯ ರೋಗ ರುಜಿನಗಳು ಕಾಣಿಸಿಕೊಂಡಿದ್ದು ಈ ಕಾರಣದಿಂದ ಅನೇಕರು ಈಗಾಗಲೇ ಸಾವನ್ನಪ್ಪಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಲಾರಿಗಳಲ್ಲಿ ತರುವ ತ್ಯಾಜ್ಯದಿಂದ ಕೊಳೆತ ವಸ್ತುಗಳ ನೀರು ಈ ಪ್ರದೇಶದಲ್ಲೆಲ್ಲ ವ್ಯಾಪಿಸಿ ದುರ್ವಾಸನೆ ಉಂಟಾಗುತ್ತಿದೆ ಈ ವಾಸನೆಯಿಂದ ಜನರು ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ ಈ ನರಕಯಾತನೆಯನ್ನ ಕೂಡಲೇ ತಪ್ಪಿಸಬೇಕು ಇಲ್ಲವಾದರೆ ಹೋರಾಟವನ್ನ ಇನ್ನಷ್ಟು ಉಗ್ರವಾಗಿ ನಡೆಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ ನಾಳೆಯೂ ಪ್ರತಿಭಟನೆ ಮುಂದುವರಲಿದೆ ಎಂದು ಅವರು ತಿಳಿಸುತ್ತಾರೆ ಇಲ್ಲಿ 150 ಮೆಟ್ರಿಕ್ ಟನ್ ಯಾರು ತಂದು ಹಾಕಿಲ್ಲ ಇನ್ನೂರು ಆಗಿಲ್ಲ ಈ ತರ ಐದಾರು ಕಡೆ ಹೊರವಲಯದಲ್ಲಿ ಬೆಂಗಳೂರಲ್ಲಿ ಇದೆ ಕಸದ ಸಮಸ್ಯೆ ಇದೆ ಆದರೆ ಇದನ್ನು ವೈಜ್ಞಾನಿಕವಾಗಿ ನಾವು ನಿರ್ವಹಣೆ ಮಾಡಿದ್ರೆ ಮಾಡೋದ್ರಿಂದ ಮುಂದೆ ಈ ತರ ಸಮಸ್ಯೆಗಳು ಬರೋದಿಲ್ಲ ನಿಮಗೆ ಆಶ್ವಾಸನೆ ಹಿಂದೆ ಕೊಟ್ಟಿರ್ಬೋದು ಆದರೆ ಅಧಿಕಾರಿಗಳು ಕೂಡ ಅವ್ರ ಕೆಲಸಗಳನ್ನ ಕರ್ತವ್ಯಗಳನ್ನು ನಿಭಾಯಿಸಬೇಕಾಗುತ್ತೆ ಒಂದು ಅಟ್ ದಿ ಸೇಮ್ ಟೈಮ್ ನಿಮ್ಮೆಲ್ಲರ ಜೀವನ ಜೀವ ಕೂಡ ಅಷ್ಟೇ ಮುಖ್ಯ ಇವೆಲ್ಲರ ಮಧ್ಯೆ ಒಂದು ಮಧ್ಯದ ಹಾದಿನ ನಾವು ಹುಡುಕೊಂಡು ಕೆಲಸ ಮಾಡ್ತಕ್ಕಂಥ ಪ್ರಮೇಯ ಇದೆ ಇಲ್ಲಿ 150 ಬರ್ತಾ ಇಲ್ಲ ನಿಮ್ಗೆ ಯಾರಾದರೂ ಮಿಸ್ಲೀಡ್ ಮಾಡಿದ್ರೆ ನಾವು ಹೇಳ್ತೀವಿ ಯಾವ ರೆಕಾರ್ಡಲ್ಲೂ ಇಲ್ಲ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು ಅದರದ್ದು ನಾಲ್ಕನೇ ಒಂದು ಭಾಗನೂ ಅಲ್ಲ ಆರನೇ ಒಂದು ಭಾಗ ಅಷ್ಟು ಮಟ್ಟದಲ್ಲಿ ಇದೆ ಯಾಕದು ಜಾಸ್ತಿ ಪ್ರಮಾಣದ ಬರ್ತಾ ಇಲ್ಲ ಅಂದರೆ ನಿಮಗೆ ಸಮಸ್ಯೆ ಉಲ್ಬಣ ಆಗಬಾರ್ದು ಎಲ್ಲರ ಹಿತದೃಷ್ಟಿ ಎಲ್ಲ ಆರೋಗ್ಯ ದೃಷ್ಟಿಯಿಂದ ಅಲ್ಲಿ ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದೆ ಈಗ ಬರ್ತಾ ಇರೋದೇ ಅಷ್ಟು 3-4 ಅದು 3-4 ಇಷ್ಟ ಇಲ್ಲಿವರೆಗೂ ಅದಕ್ಕೆ ಪೊಲೀಸ್ ಕೂಡ ಕೆಲವು ಸರಿ ಅವರ ಸಹಕಾರ ಅಗತ್ಯ ಆಗ್ತದೆ ಎಲ್ಲರೂ ನಾವು ವಿವೇಚನೆಯಿಂದ ಎಷ್ಟು ಕೆಲಸ ಮಾಡ್ತೀವಿ ಅಂತ ನಮ್ಮ ಸಾಕ್ಷಿ ನಾವು ಹೇಳ್ಕೊಳ್ಳೋಣ ಈಗ ಮುಂದೆ ನಿಮ್ಮ ಸಮಸ್ಯೆಗಳು ಏನಿದೆ ಅನ್ನೋದನ್ನ ಒಂದು ನಾವೆಲ್ಲ ನೋಡ್ಕೊಳ್ತೀವಿ ನಮಗೆ ಗೊತ್ತಾಗಿದೆ ಅದನ್ನ ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಒಂದು ಎರಡನೇದು ಕೋರ್ಟ್ ಆದೇಶ ಮಾಡಿರೋದು ಸ್ಟೇ ಮಾಡಿ ಸ್ಟೇಟಸ್ ಕ್ವೋ ಅಂತ ಅಲ್ಲ ಇದನ್ನ ವೈಜ್ಞಾನಿಕವಾಗಿ ಮಾಡಿ ಆಮೇಲೆ ಯಾವ ರೀತಿ ಇದನ್ನು ಸಂಸ್ಕರಣೆ ಮಾಡಬೇಕು ಮಾಡಿ ಅಂತ ಇದೆ ನಿಮ್ಮ ಏನು ಅಭಿಪ್ರಾಯಗಳಿದೆ ಯಾರಾದರೂ ಒಂದು ಮೊಬೈಲ್ ನಂಬರ್ ಕೊಡಿ ಸಾಹೇಬರು ಬಂದಿದ್ದಾರೆ
ಅದನ್ನು ನಾವು ಸ್ವೀಕರಿಸ್ತೀವಿ. ಇದಕ್ಕೆ ಯಾವ ರೀತಿ ಕೂಡ ಸ್ಪಂದನೆ ಮಾಡೋಣ. ನಿಮ್ಮ ನಿಮಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಅನ್ನೋ ವಿಚಾರ ಅದು ಉದ್ಘೋಷದಿಂದ ಅದು ಮುಂದುವರಿಯಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸಾರ್ವಜನಿಕ ಹಣದಲ್ಲಿ ಒಂದು 30 ಕೋಟಿನ ಹಿಂದೆ ಆಗಿದೆ. ಅದರಲ್ಲಿ ಅದು ಅಲ್ಲಿ ಬಂಡವಾಳ ಹಾಕಿ ಮಾಡಿದ್ದಾರೆ. ಈಗ ಇದನ್ನು ಯಾವ ರೀತಿ ನಾವು ಮುಂದುವರಿಸ್ಕೋಬೇಕು, ಯಾವ ರೀತಿ ನಾವು ಕಾರ್ಯಾಚರಣೆ ಮಾಡಬೇಕು ಅನ್ನೋದು ಪ್ರಮುಖವಾದ ಅಂಶ. ಇದರಿಂದ ಬೇರೆ ಭಾವನಾತ್ಮಕವಾಗಿ ತಗೊಂಡೆ ಇದನ್ನು ಪ್ರಾಮಾಣಿಕವಾಗಿ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ನೋಡೋಣ. ನಿಮ್ಮ ದೂರು ಗಳನ್ನು ಅದನ್ನು ಲಿಸ್ಟ್ ಮಾಡಿ ಯಾವ ಥರ ನಾವು ಅಡ್ರೆಸ್ ಮಾಡಬೇಕು ಅಂತ ವಿಚಾರ. ಸೊ ತಮಗೆಲ್ಲ ಗೊತ್ತಿರೋ ಹಂಗೆ 2000 ಶಿವಣ್ಣನವ್ರು ಚೆನ್ನಾಗಿ ಗೊತ್ತಿದೆ 2019ರಲ್ಲಿ ನಿಂತಿರೋದೇ ಘಟಕ. ಮತ್ತೆ ಶುರು ಮಾಡಿದ್ದು ಮೊನ್ನೆ ನಾವು 2022 ನವೆಂಬರ್ 11ಕ್ಕೆ ಶುರು ಮಾಡಿದ್ವಿ. ಅದು ಯಾವ್ದು ಕಾರಣಗಳಂತ ಎಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಪದೇ ಪದೇ ನಾನು ಮಾತಾಡೋದು ಅವಶ್ಯಕತೆ ಇಲ್ಲ. ನನಗೆ ಈ ಪ್ಲಾಂಟ್ ಒಂದು 2016ರಿಂದ ಸಿಕ್ಸ್ ಫ್ರಮ್ ಪಬ್ಲಿಕರಿಂದ ಗೊತ್ತಿದೆ ಅನ್ಸುತ್ತೆ. ಸೊ ಆ ಒಂದು ಉದ್ದೇಶದಿಂದ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತಮ್ಮ ಏನು ಎಲ್ಲ ಸಮಸ್ಯೆಗಳನ್ನ ತಮ್ಮ ಎಲ್ಲ ಇದನ್ನು ನಮಗೆ ತಿಳಿಸಿದ್ದೀರಾ. ನಾವು ಮೊನ್ನೆ ನಮ್ಮ ಆಯಕರ ಗಮನಕ್ಕೆ ತಂದು ಸರ್ಕಾರ ಗಮನಕ್ಕೆ ತಂದು ಏನಾದರೂ ಒಂದು ಕ್ರಮ ತೊಗೊಳ್ತೀವಿ ಅಂತ ಹೇಳಿ ತಮ್ಮೆಲ್ಲರೂ ನನ್ನ ಕಲ್ಕಲಿಯ ಮನವಿ ಏನಂದರೆ ದಯಮಾಡಿ ತಮ್ಮ ಏನು ಈ ನಿಮ್ಮ ಹೋರಾಟ ಇದೇನಲ್ಲ ಇದನ್ನು ತಾವು ದಯಮಾಡಿ ಇಷ್ಟಕ್ಕೆ ನಿಲ್ಲಿಸಿ ನಮಗೂ ಸಹಕಾರ ಮಾಡಿ ನಾವು ಅವ್ರ ಗಮನಕ್ಕೆ ತಂದು ಏನಾದರೂ ದಿಶೆ ತೊಗೊಳ್ಳೋರ್ಗೂ ತಾವು ಇದನ್ನು ನಿಲ್ಲಿಸ್ಬೇಕಂತೇಳಿ ಎಲ್ಲರಲ್ಲೂ ನಾನು ಕಲ್ಕಲಿಯಿಂದ ಕೋರ್ಕೊಳ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ. ಪ್ರಣಾಮ. ಇಲ್ಲಿ ನೀವು ನಿಂತ್ಕೊಂಡಿದ್ದೀರಾ, ಯು ಆರ್ ಕಂಟ್ರೋಲಿಂಗ್ ಯುವರ್ ಸೆಲ್ಫ್, ಯು ಆರ್ ಕಂಟ್ರೋಲಿಂಗ್ ಯುವರ್ ಎಮೋಷನ್ಸ್ ಅಷ್ಟೇ. ಎಲ್ಲರೂ ಮೂಕ್ ಮುಚ್ಕೊಂಡೇ ಇರ್ತಾರೆ. ಸಿ ಬ್ರೀತಿಂಗ್ ಫ್ರೀ ಆಕ್ಸಿಜನ್ ಅವೈಲಬಿಲಿಟಿ ಮೋಸ್ಟ್ ಕಾಮನ್ ಥಿಂಗ್ ನಾವು. ಅದು ಇದೆಯಾ ನಮಗೆ? ಇಲ್ಲ. ಅದು ಮಾತ್ರ ಅಲ್ಲ, ಸಿಕ್ಕಾಪಟ್ಟೆ ಎಲ್ಲೂ ತೊಂದರೆ ಇದೆ. ಇದು ಬಂದದ ಮೇಲೆ ಸಿಕ್ಕಾಪಟ್ಟೆ ಎಲ್ಲ ತೊಂದರೆ ಇದೆ. ಯಾರ ಮನೆಯಲ್ಲಿ ಹೋಗಿ ಆಸ್ಮಾ ಕಂಪ್ಲೇಂಟ್, ಯಾರ ಮನೆಯಲ್ಲಿ ಹೋಗಿ ಬ್ರೀತಿಂಗ್ ಕಂಪ್ಲೇಂಟ್, ಯಾರ ಮನೆಯಲ್ಲಿ ಹೋಗಿ ಚೆಸ್ಟ್ ಕಂಪ್ಲೇಂಟ್, ಸುಮಾರು ತೊಂದರೆಗಳಿದೆ. ಸರಿ, ಅದನ್ನು ಬಿಟ್ಟಾಕಿ ಈಕೋ ಫ್ರೆಂಡ್ಲಿನೇ ಇಲ್ಲ, ವೇಸ್ಟ್ ಡಿಸ್ಪೋಸ್ಮೆಂಟ್ ಮ್ಯಾನೇಜ್ಮೆಂಟ್ ಅಲ್ಲ. ಫಾರ್ ಎಕ್ಸಾಂಪಲ್, ಸಮ್ ಆಫ್ ದ ವೇಸ್ಟ್ ಪ್ರಾಡಕ್ಟ್ ಆರ್ ರೇಡಿಯೋ ಪ್ರೊಡಕ್ಟ್. ರೇಡಿಯೋ ಆಕ್ಟಿವಿಟಿ ಎಲಿಮೆಂಟ್ಸ್ ನೀವು ಹೆಂಗೆ ಡಿಸ್ಪೋಸ್ ಮಾಡ್ತೀರಾ? ಅಲ್ಲಿ ಯಾರಿಗೆ ಏನೋ ಗೊತ್ತಾಗಲ್ಲ, ಏನು ಬರುತ್ತೆ ಏನು ಬರಲ್ಲ ಅಂತ ಏನು ಗೊತ್ತಾಗಲ್ಲ. ಸುಮ್ಮನೆ ಒಂದು ಸಿ ಎ ಗೌರ್ಮೆಂಟ್ ಇಸ್ ಗವರ್ಮೆಂಟ್, ಇಟ್ ಇಸ್ ಸಪೋಸ್ ಟು ಹೆಲ್ಪ್ ದ ಸಿಟಿಸನ್ ಫಾರ್ ದ ವೆಲ್ಫೇರ್, ಫಾರ್ ದ ಗ್ರೋತ್ ಆಫ್ ದ ಪೀಪಲ್. ಏನ್ ನಡೀತಾ ಇದೆ? ಇಟ್ ಇಸ್ ಸಮಥಿಂಗ್ ಅಗೇನ್ಸ್ಟ್ ದ ವೆಲ್ಫೇರ್ ಆಫ್ ದ ಚಿಲ್ಡ್ರನ್, ಇಟ್ ಇಸ್ ಅಗೇನ್ಸ್ಟ್ ದ ವೆಲ್ಫೇರ್ ಆಫ್ ದ ಸಿಟಿಸನ್ಸ್ ಆಫ್ ದ ಪ್ಲೇಸ್. ಸರ್, ನೀವು ಮಾಡಿ ಏನಂತಿಲ್ಲ, ಈ ಗೋ ಟು ಪ್ಲೇಸ್ ವೇರ್ ದರ್ ಇಸ್ ನೋ ಪಾಪ್ಯುಲೇಷನ್, ಪಾಪ್ಯುಲೇಷನ್ ಜಾಗದಲ್ಲಿ ಮಾಡಿ. ನಾವು ಸಪೋರ್ಟ್ ಮಾಡ್ತೀವಿ, ನಮ್ಮ ಕೈಯಿಂದ ನಮ್ಮ ಏನು ಸಪೋರ್ಟ್ ಬೇಕೋ ನಾವು ಮಾಡ್ತೀವಿ. ಬಟ್ ಜನರು ವಾಸ ಮಾಡುವಂಥ ಜಾಗದಲ್ಲಿ ಇಷ್ಟೊಂದು ತೊಂದರೆಗಳ ಮಧ್ಯದಲ್ಲಿ ಮಾಡಲಿಕ್ಕೆ ಅವಶ್ಯಕತೆ ಏನಿದೆ? ಮೂರನೇದಾಗಿ ಸರ್, ಸಿ ಎಫ್ ಸಿ ಫ್ರೀ ನೇಷನ್, ಯು ವಾಂಟ್ ಟು ಮೇಕ್ ದ ಗ್ಲೋಬಲ್ ಆಸ್ ಸಿ ಎಫ್ ಸಿ ಕ್ಲೋರೈಡ್ ಫ್ಲೋರೈಡ್ ಕ್ಲೋರಿನ್ ಫ್ರೀ ನೇಷನ್. ಎಲ್ಲಿದೆ ಸರ್ ಅದು? ಎಲ್ಲ ಆಸಿಡು ಎಲ್ಲ ಕೆಮಿಕಲ್ಸ್ ಆಗಿ ಉರಿತಾ ಇದ್ದಾರೆ. ಸಿ ಎಫ್ ಸಿ ಫ್ರೀ ಎಲ್ಲಿದೆ? ಈಗ ಮತ್ತು ಒಂದು ರೆಫ್ರಿಜರೇಟರ್ ತಯಾರು ಮಾಡಬೇಕಾದ್ರೆ ಆ ಕಂಪನಿಗೆ ನೀವು ಕೊಡ್ತೀರಾ ಸಿ ಎಫ್ ಸಿ ಫ್ರೀ ರೆಫ್ರಿಜರೇಟರ್ ತಯಾರು ಮಾಡಿ ಅಂತೇಳಿ. ಬಟ್ ಇಲ್ಲಿ ನೀವು ಇದು ಮಾಡಿದ್ರೆ ಏನಿದೆ ಅಂತ ಏನು ಗೊತ್ತಿದೆ? ರೇಡಿಯೋ ಆಕ್ಟಿವಿಟಿ ಎಲಿಮೆಂಟ್ ಅಂದ್ರೆ ಯಾರಿಗೂ ಬಗ್ಗೆ ತೊಂದರೆ ಆಗ್ಬೋದು ಸರ್? ನನಗೆ ತೊಂದರೆ ಆಗ್ಬೋದು, ನಿಮಗೆ ತೊಂದರೆ ಆಗ್ಬೋದು, ಯಾರಿಗೂ ತೊಂದರೆ ಆಗ್ಬೋದು. ಎಲ್ಲಿ ಏನು ಬರ್ತದೆ ಯಾರಿಗೇನು ಗೊತ್ತಾಗುತ್ತೆ? ದಯವಿಟ್ಟು ನೀವು ಮಾಡೋದು ಸರಿಯಾಗಿದೆ, ನಮಗೆ ಎಲ್ಲರಿಗೂ ತಿಳಿಸಿಕೊಡಿ ಏನು ಮಾಡ್ತೀರಿ ಅಂತ, ಆವಾಗ ನಾವು ಒಪ್ಕೊಳ್ತೀವಿ. ಇಲ್ಲಾಂದ್ರೆ ಈ ತರ ಸ್ಮೆಲ್ ಮಧ್ಯದಲ್ಲಿ ಯಾರ ತರ ಸಹ ವಾಸ ಮಾಡ್ಲಿಕ್ಕೆ ಸಾಧ್ಯ ಇದೆ? ನುಣಗಳಿದೆ, ಸೊಳ್ಳೆ ಬಂದಿದೆ, ಸಿಕ್ಕಾಪಟ್ಟೆ ಸೊಳ್ಳೆ. ಸೊಳ್ಳೆ ಫ್ರೀ ಇದೆ ಇಲ್ಲಿ, ಸೊಳ್ಳೆನೇ ಇದ್ದಿಲ್ಲ ಸರ್. ನಾನು ಸುಮಾರು 15 ವರ್ಷದಿಂದ ಇಲ್ಲಿ ವಾಸ ಮಾಡ್ತೀನಿ, ಸೊಳ್ಳೆನೇ ಇದ್ದಿಲ್ಲ, ನೊಣನೇ ಇದ್ದಿಲ್ಲ. ಈಗ ಯಾವತ್ತು ಎಷ್ಟು ನೊಣ ಇದೆ, ಎಷ್ಟು ಸೊಳ್ಳೆ ಇದೆ, ಎಷ್ಟು ತೊಂದರೆ ಸರ್? ಎಲ್ಲರ ಮನೆಯಲ್ಲೂ ಸೊಳ್ಳೆ ಬಟ್ಟಿ ಉಪಯೋಗ ಮಾಡುವಂತ ಹಣಕಾಸು ವ್ಯವಸ್ಥೆ ಸಹ ಇರಲ್ಲ. ಮಸ್ಕಿಟೋ ಕಾಯಿಲ್ ಯೂಸ್ ಮಾಡುವಂತ ರಿಪೆಲೆಂಟ್ ಯೂಸ್ ಮಾಡುವಂತ ವ್ಯವಸ್ಥೆ ಸಹ ಇರಲ್ಲ. ಒಂದ್ ವೇಳೆ ನನ್ನ ಮನೆಯಲ್ಲಿ ಎಲ್ಲ ಇರಬಹುದು, ಎಲ್ಲರ ಮನೆಯಲ್ಲಿ ಇರುತ್ತಾ ಇಲ್ವಾ ಅದು ಗೊತ್ತಾಗಲ್ಲ. ಮಕ್ಕಳು ಇದ್ದಾರೆ, ಹುಟ್ಟಿರ ಮಕ್ಕಳು ಇರ್ತಾರೆ, ಹಸಿ ಹಸಿ ಮಕ್ಕಳು ಇರ್ತಾರೆ, ಯಾವ ರೀತಿಯಲ್ಲಿ ನಾವು ಮಾಡುವರಾಗಿರ್ತೇವೆ. ಆದ್ರಿಂದ ದಯವಿಟ್ಟು ನೀವು ಮಾಡೋದು ಏನಂತೇಳಿ ನಮ್ಗೆ ತಿಳಿಸಿಕೊಟ್ರೆ ಅದು ಒಳ್ಳೇದಾಗುವಂತದ್ದಾಗಿರ್ತದೆ. ಇನ್ನೇನದು, ಎನಿಥಿಂಗ್ ಗವರ್ಮೆಂಟ್ ಡಸ್ ಈಸ್ ಒನ್ಲಿ ಫಾರ್ ದ ಈಕೋ ಫ್ರೆಂಡ್ಲಿನೆಸ್. ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಆಗಿರಬೇಕು. ಇದು ಈ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಯಾರು ಸರ್ ಹೇಳಕ್ ಸಾಧ್ಯ?
ಇಲ್ಲಿರೋ ಯಾರನ್ನ ಕೇಳಿ ನೋಡಿ, ಇದು ಎನ್ವೈರನ್ಮೆಂಟ್ ಫ್ರೆಂಡ್ಲಿ, ಇದು ಓಕೆ ನಡೀಲಿ ಅಂತ ಯಾರನ್ನ ಹೇಳಿ. ಒಂದು ಫ್ಯಾಕ್ಟ್ರಿ ನಡೆಸಿ ನಾವು ಸಂತೋಷ ಪಟ್ಟಿದೆ, ನಮ್ಮ ಊರಿನ ಜನಕ್ಕೆ ಕೆಲಸಕ್ಕೆ ವ್ಯವಸ್ಥೆ ಆಗುತ್ತೆ, ಕೆಲಸ ಸಿಗುತ್ತೆ, ನಾವು ಹೇಳ್ತೀವಿ ಸಂತೋಷ ಪಟ್ಟಿವೆ. ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಅಷ್ಟು ಬಂದಾಗ ಎಲ್ಲರೂ ಖುಷಿ ಪಟ್ಟಿವೆ, ಯಾಕಂದ್ರೆ ನಮ್ಮ ಹೆಣ್ಮಕ್ಳು ದುಡ್ಡು ಇಲ್ಲದರ ದುಡ್ಡು ದುಡಿಯಕ್ಕೆ ಹೋಗ್ತಾರಂತೆ. ಇದರಲ್ಲಿ ನಮಗೆ ತೊಂದರೆ ಆಗುತ್ತೆ ಹೊರತು ಒಳ್ಳೇದಾಗ್ತಾ ಇಲ್ಲ. ದಯವಿಟ್ಟು ಪರಿಶೀಲನೆ ಮಾಡಿ ವಾಟ್ ಎವರ್ ಸರ್, ನಿಮ್ಮ ಕೈನಲ್ಲಿ ಅಧಿಕಾರ ಇದೆ, ನೀವು ಏನ್ ಹೇಳ್ತೀರೋ ನಾವು ಅದಕ್ಕೆ ಬದ್ಧರಾಗ್ತೀವಿ.